ಸಿಂಪಲ್ ಆಗಿ ಈಸಿಯಾದ ಟೇಸ್ಟಿ ಕೋಳಿ ಉಪ್ಪು ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ हलो हाय वेलकम टू अरमने अडुगे चिकन मुक्कल केजी इरुल्ली एरडु वन मेणसिनकाय ऐदु निंबेन रस अर्ध ओळु मेणसिनकाय पुडी एरडु टेबल स्पून एण्णे मूरु टेबल स्पून शुंठि बेळ्ळुळ्ळि पेस्ट एरडु स्पून रुचिगे तक्कष्टु उप्पु कोत्तंबरि सोप्पु स्वल्प गरम मसाले अर्ध टी स्पून ಎಣ್ಣೆ ಹಾಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿರುವಂತ ಒಣಮೆಣಸಿನಕಾಯಿ ಹಾಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ ಉದ್ದ ಕಟ್ ಮಾಡಿರುವಂತದ್ದು ಇದು ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ನಾವು ಇಲ್ಲಿ ಚಿಕನ್ ಹಾಕೊಳ್ಳೋಣ ಚಿಕನ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟ್ ಆಗಿರುತ್ತೆ ಈಜಿಯಾಗಿ ಕೂಡ ಇದೆ ಮಕ್ಕಳು ಕಬಾಬ್ ಕೇಳಿದಾಗಲ್ಲ ಅದು ಡೀಪ್ ಫ್ರೈ ಮಾಡಿ ನಾವು ಮಾಡ್ಕೊಡೋದಕ್ಕಿಂತ ಈ ತರ ಮಾಡ್ಕೊಟ್ರೆ ಮಕ್ಕಳು ತಿನ್ಕೊಳ್ತಾರೆ ಆ ತರ ಮಾಡೋದ್ರಿಂದ ಎಣ್ಣೆ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಹೆಲ್ತ್ ಒಳ್ಳೆಯದಲ್ಲ ಅದರಿಂದ ನಾವು ಈ ತರ ಸಿಂಪಲ್ ಆಗಿ ಮಾಡಿ ಮಕ್ಕಳು ಕೊಟ್ರೆ ಹೆಲ್ತ್ ಗೂ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಉಪ್ಪು ಹಾಕೊಳ್ಳೋಣ ಅರ್ಧ ಟೀಸ್ಪೂನ್ ಅರಿಶಿನ ಹಾಕೊಳ್ಳೋಣ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ಅರ್ಧ ಲೋಟದಷ್ಟು ನೀರು ಹಾಕೊಂಡು ಇದನ್ನ ಬೇಯಲಿಕ್ಕೆ ಇಟ್ಬಿಡೋಣ ಪ್ಲೇಟ್ ಮುಚ್ಚಿ ನೋಡಿ ಬೆಂದಿದೆ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಮೆಣಸಿನಕಾಯಿ ಪುಡಿ ಹಾಕೊಳ್ತಾ ಇದೀನಿ ಅರ್ಧ ಟೀಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿ ಹಾಕ್ತಾ ಇದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಚಿಕನ್ ಕೋಳಿ ಉಪ್ಪು ಕರಿ ರೆಡಿ ಆಗಿದೆ ಎಣ್ಣೆ ಎಲ್ಲ ಬಿಟ್ಟುಕೊಂಡು ಇದನ್ನ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕೊಳ್ಳೋಣ ಅರ್ಧ ಓಳಷ್ಟು ನಿಂಬೆಹಣ್ಣು ರಸ ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ತರ ರೈಸ್ಗು ಸೈಡ್ಗೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು